ಟಿ ನರಸೀಪುರ ತಾಲೂಕಿನಲ್ಲಿ ಆಮ್ ಆದ್ಮಿ ಪಕ್ಷದ ವತಿಯಿಂದ ಪೊರಕೆ ಅಭಿಯಾನ ನಡೆಸಲಾಯಿತು. ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿರುವ ಗುಂಡಿಗಳನ್ನು ಮುಚ್ಚುವ ಮೂಲಕ ನಡೆದ ಅಭಿಯಾನ ದೇಶ ಮತ್ತು ರಾಜ್ಯದ ಅಭಿವೃದ್ಧಿಗೆ ಪೊರಕೆಯ ಪರಿಹಾರವಾಗಿದೆ. ಟಿ ನರಸೀಪುರ ಪಟ್ಟಣದ ಪ್ರಮುಖ ರಸ್ತೆಗಳು ಹಾಳಾಗಿವೆ. ಶಾಸಕ ಅಶ್ವಿನ್ ಕುಮಾರ್ಗೆ 70,000 ಜನರು ಮತ ನೀಡಿದ್ದಾರೆ. ಟಿ ನರಸೀಪುರದಲ್ಲಿ 2,00,000 ಜನರಿಗೆ ಶಾಸಕರಾಗಿದ್ದಾರೆ. ದಯವಿಟ್ಟು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿರುವ ಗುಂಡಿಗಳನ್ನಾದರೂ ಮುಚ್ಚುವ ಕೆಲಸವನ್ನ ಮಾಡಿ. ನಾವು ಸದ್ಯಕ್ಕೆ ಇಂದು ಒಂದು ಗುಂಡಿಯನ್ನ ಮುಚ್ಚುವ ಕೆಲಸ ಮಾಡಿದ್ದೇವೆ. ಇನ್ನು ಮುಂದೆಯಾದರೂ ರಸ್ತೆ, ಕುಡಿಯುವ ನೀರು, ಆಸ್ಪತ್ರೆ, ಶಾಲೆಗಳಿಗೆ ಮೊದಲ ಆದ್ಯತೆ ನೀಡಿ ಎಂದು ಟಿ ನರಸೀಪುರದಲ್ಲಿ ಆಮ್ ಆದ್ಮಿ ಪಕ್ಷದ ಟಿಕೆಟ್ ಆಕಾಂಕ್ಷಿ ಸೋಸಲೆ ಸಿದ್ದರಾಜು ಮಾತನಾಡಿದರು. ಇದನ್ನು ನಾನು ಟಿ ನರಸೀಪುರ ಮಾನ್ಯ ಶಾಸಕರನ್ನು ಕೇಳ್ಕೊಳ್ಳೋದೇನಂತಂದರೆ, ಇಡೀ ನರಸೀಪುರದಲ್ಲಿ ಇರ್ತಕ್ಕಂಥ ಎಲ್ಲ ಗುಂಡಿಗಳನ್ನ ನೀವೇ ನಿಂತು ಮುಚ್ಚಿ ಟಿ ನರಸೀಪುರ ಕ್ಷೇತ್ರದ ಮತದಾರರು ನಿಮಗೆ ಓಟ್ ಕೊಟ್ಟಿದ್ದಾರೆ, 73,000 ಓಟ್ ಕೊಟ್ಟಿದ್ದಾರೆ. ಹಾಗಂತೇಳಿ ನೀವು 2,00,000 ಜನಕ್ಕೂ ಕೂಡ ಶಾಸಕರಾಗಿದ್ದೀರಿ. ಎಲ್ಲ ಗುಂಡಿಗಳನ್ನ ಮುಚ್ಚಿ ಅವರ ಬದುಕನ್ನು, ರಸ್ತೆ, ಕುಡಿಯೋ ನೀರು, ಈ ಮೂಲಭೂತ ಸೌಕರ್ಯಗಳನ್ನ ದಯಮಾಡಿ ಒದಗಿಸಿ ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ಸಾಂಕೇತಿಕವಾಗಿ ನಾವು ಒಂದು ಗುಂಡಿಯನ್ನು ಮುಚ್ತಾ ಇದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದರೆ ರಸ್ತೆ, ಕುಡಿಯೋ ನೀರು, ಶಾಲೆ ಮತ್ತು ಆರೋಗ್ಯ, ಅರವಿಂದ್ ಕೇಜ್ರಿವಾಲ್ ಅವರು ಏನು ಸಿದ್ಧಾಂತವನ್ನು ಇಟ್ಟು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಬಿ ಜೆ ಪಿ 20% ಪಡಿತಾ ಇದ್ದಂಥ ಕಾಂಗ್ರೆಸ್ಸು, 10% ಜೆ ಡಿ ಎಸ್ ಮೂರು ಪಕ್ಷಗಳನ್ನ ಕುರಿಸಿ ನಾವು ಇವತ್ತು ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ. ನಮಸ್ಕಾರ.